ಡಿಪ್ಲೊಮಾ ಪ್ರಾರಂಭಿಸಿ ಆನ್ಲೈನ್ ಅಪ್ಲಿಕೇಶನ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳು. ಸೊ ಮೊದಲನೇದಾಗಿ 7 ವರ್ಷ ವ್ಯಾಸಂಗ ಮಾಡಿರೋ ಬಗ್ಗೆ ಸ್ಟಡಿ ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೋಬೇಕು. ಇದನ್ನು ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ತನಕ ರೆಡಿ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ 7 ವರ್ಷ ಅಂತ ಕೇಳಿದ್ದಾರೆ. ಸೊ ಹೀಗಾಗಿ ನೀವು ಹೈಸ್ಕೂಲ್ ಮತ್ತು ಪ್ರೈಮರಿಗಳಲ್ಲಿ ಹೋಗಿ ಈ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬಹುದು. ಇದರ ಜೊತೆಗೆ ಇದಕ್ಕೆ BEO ಅಂದರೆ ಬ್ಲಾಕ್ ಎಜುಕೇಷನ್ ಆಫೀಸರ್ ಸಿಗ್ನೇಚರ್ ಆಗಿರಬೇಕು. ಎರಡನೇದು SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಹೊಂದಿರಬೇಕು. ಮೂರನೇದು PUC ಸೈನ್ಸ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಹೊಂದಿರಬೇಕು. ನಾಲ್ಕು ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ ಹೊಂದಿರಬೇಕು. ಜೊತೆಗೆ ಕ್ಯಾಟಗರಿ ರಿಸರ್ವೇಷನ್ ಅಂದರೆ SC ST ಆಗಿದ್ದರೆ OBC ಆಗಿದ್ದರೆ ಆ ರಿಸರ್ವೇಷನ್ ಸರ್ಟಿಫಿಕೇಟನ್ನು ಕೂಡ ನೀವು ಹೊಂದಿರಬೇಕಾಗುತ್ತೆ. ಅದರ ಜೊತೆಗೆ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಆಗಿದ್ದರೆ 371G ಸರ್ಟಿಫಿಕೇಟನ್ನು ಹೊಂದಿರಬೇಕು. ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ನಿಮಗೆ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟನ್ನು ಗೌರ್ಮೆಂಟ್ ಮೆಡಿಕಲ್ ಆಫೀಸರಿಂದ ಪಡೆದಿರಬೇಕು. NCC ಸ್ಪೋರ್ಟ್ಸ್ ಕೋಟಾ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ನೀವು ಎಲ್ಲವುಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಟ್ಕೋಬೇಕು. ಈ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಾಗ ಇವುಗಳನ್ನು ನೀವು ತೋರಿಸಬೇಕಾಗುತ್ತೆ. ಓಕೆ, ಆಮೇಲೆ ನಿಮಗೆ ನಾಳೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏನಾದರೂ ಅಪ್ಲೋಡ್ ಏನಾದರೂ ಕೇಳಿದರೆ ಇವುಗಳನ್ನು ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ಸೊ ಈ ವಸ್ತುಗಳು ಏನು ಅಂತಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಮತ್ತು ಡಿಪ್ಲೊಮಾ ಪಾರೆನ್ಸಿಗೆ ಬೇಕಾಗಿರುವಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅತಿ ಬೇಗನೆ ರೆಡಿ ಮಾಡ್ಕೊಂಡ್ರೆ ನಿಮಗೆ ಬೆಸ್ಟು. ಓಕೆ, ಇದೊಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.